நம்ம ஸ்னேகப்பிரியா நாகராஜ் வரந்தோ ஹீரோ பரிசன் தலைநாய பிடிச்சு விட்ரு தலைநாய ஏத்துல அவரு நந்து கிளாமரஸ் ரோல் சார். ஸோ எல்லருக்கும் நமஸ்கார. ಶುಗರ್ ಫ್ಯಾಕ್ಟ್ರಿ ನಾನು ಒಪ್ಪಿದ್ದು ಜಸ್ಟ್ ಲವ್ ಮಾಕ್ಟೇಲ್ ಆದಮೇಲೆ ಇಮಿಡಿಯೇಟಾಗಿ. ಯಾಕಂದರೆ ಲವ್ ಮಾಕ್ಟೇಲಲ್ಲಿ ಒಂದು ಆದಿ ಕ್ಯಾರೆಕ್ಟರ್ ತುಂಬ ಒಂದು ಪ್ಯೂರ್ ಲವ್ ಅಥವಾ ಒಂದು ಮದುವೆ, ಸೊ ಇದ್ರ ಮೇಲೆ ತುಂಬ ನಂಬಿಕೆ ಇರುವಂಥ ಒಂದು ಪಾತ್ರ ಮಾಡಿದ್ದೆ. ಅಂದರೆ ಆ ಸಿನಿಮಾನೇ ಆಗಿತ್ತು. ಅದಾದಮೇಲೆ ಲವ್ ಮಾಕ್ಟೇಲ್ ಟು ಆಡಿಷನ್ ಟೈಮಲ್ಲಿ ಒಂದಷ್ಟು ಲೈಕ್ 18 ರಿಂದ 20 ವರ್ಷದ ಮಕ್ಕಳು ಅಂದರೆ ಹೆಣ್ಮಕ್ಳೆಲ್ಲ ಆಡಿಷನ್ ಬಂದಾಗ ಅವ್ರ ಹತ್ರ ತುಂಬ ಮಾತಾಡ್ತಾ ಇದ್ದೆ, ಹೇಗೆ ಇವತ್ತಿನ ಜನ್ರೇಷನ್ ಥರ ಏನು ಓಡ್ತಾ ಇದೆ ಅವ್ರದ್ದೆಲ್ಲ ಅಂತ ಕೇಳಿದಾಗ ಅವ್ರು ನಮಗೆ ಲವ್ ಮಕ್ಳು ತುಂಬ ಇಷ್ಟ ಆಗಿತ್ತು, ಅಂದರೆ ಅದು ಡ್ರೀಮಿ ಕ್ಯಾರೆಕ್ಟ್ರು, ಆ ಥರ ಯಾರೂ ನಾವು ನೋಡೇ ಇಲ್ಲ ಅಂತಂದರು. ಯಾಕೆ ನೋಡಿಲ್ಲ ಅಂತ ಕೇಳಿದಾಗ, ಇಲ್ಲ ನಮಗೆ ಯಾಕೆ ಬ್ರೇಕಪ್ ಆಗುತ್ತೆ, ಇಲ್ಲ ಬೋರ್ ಆಯಿತು ಅಂತ ಬ್ರೇಕಪ್ ಆಯಿತು, ಇಲ್ಲ ಕಮಿಟ್ಮೆಂಟ್ ಬೇಡ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್ಗಳು ಆಗಿತ್ತು ಅವ್ರಗಳ ಜೊತೆ. ಸೊ ಅದೊಂದು ಒಂದು ಐಡಿಯಾ ಇತ್ತು, ಓಕೆ ಇವತ್ತಿನ ಜನ್ರೇಷನ್ ಹೇಗೆ ಯೋಚನೆ ಮಾಡ್ತಾರೆ ಪ್ರೀತಿನ ಅನ್ನೋದನ್ನು. ಸೊ ಅದೇ ಸಮಯಕ್ಕೆ ನಮ್ಮ ದೀಪಕ್ ಸರ್ ಬಂದು ಈ ಲೈನ್ ಹೇಳಿದ್ರು. ಸೊ ಇದು ಇವತ್ತಿನ ಟ್ರೆಂಡ್ ಕರೆಕ್ಟ್ ಆಗಿದೆಯಲ್ಲ, ಇದು ಅಂದರೆ ನನ್ನ ಯೋಚನೆಗೂ ಇವತ್ತು ನಡೀತಾ ಇರೋದಕ್ಕೂ ತುಂಬ ಅಜಗಜಾಂತರ ಇದೆ. ಸೊ ಈ ಥರದ್ದೊಂದು ವರ್ಗಕ್ಕೆ ಒಂದು ಮಾಡ್ಬೋದಲ್ಲ ಒಂದು ಸಿನಿಮಾನ ಅಂತ ಯೋಚನೆ ಮಾಡಿದಾಗ ಈ ಕಥೆನ ನನಗೆ ಎಸ್ಪೆಷಲಿ ಆ ಲೈನೇ ತುಂಬ ಚೆನ್ನಾಗಿ ತುಂಬ ಮಜಾ ಇದೆ. ಹೆಂಗೆ ಇವತ್ತಿನ ಜನ್ರೇಷನ್ನ ಒಂದು ಪಪ್ ಕಲ್ಚರು ಅಥವಾ ಒಂದು ಯಂಗ್ಸ್ಟರ್ಸು ಪಾರ್ಟಿ ಅಂತ ಮಾಡಿಕೊಂಡು ಹೇಗೆ ಅವ್ರನ್ನ ಹೇಗೆ ಮೀಟ್ ಮಾಡ್ತಾರೆ ಹುಡುಗ ಹುಡುಗಿ, ಹೇಗೆ ಅದನ್ನು ಲವ್ ಡೆವಲಪ್ ಆಗುತ್ತೆ ಅಥವಾ ಆ ರಿಲೇಷನ್ಶಿಪ್ನ ಹೇಗೆ ಅವ್ರು ತಗೋತಾರೆ ಅನ್ನೋದ್ರ ಮೇಲೆ ಬೇಸ್ಡ್ ಮಾಡಿರುವಂಥ ಒಂದು ಸಬ್ಜೆಕ್ಟು. ತುಂಬ ಒಂದು ಅಪ್ ಟ್ರೆಂಡ್ ಕತೆ ಆ್ಯಂಡ್ ತುಂಬ ಅರ್ಬನೈಸ್ಡ್ ಕತೆ. ಎಸ್ಪೆಷಲಿ ನನಗೆ ಈ ಸಿನಿಮಾದಲ್ಲಿ ಮೇಕಿಂಗ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾವುದೇ ಟ್ರೈಲರ್ ನೋಡಿದ್ದೀರಾ, ಒಂದು ಅದ್ಭುತವಾದ ಮೇಕಿಂಗು. ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟರ್ ದೀಪಕ್ ಅರಸ್ ಅವ್ರಿಗೆ ಮತ್ತು ಸಂತೋಷ್ ರೇಸ್ ಅವ್ರಿಗೆ, ಪ್ಲಸ್ ಅದಕ್ಕೆ ಮ್ಯೂಸಿಕ್ ಮಾಡಿರುವಂಥ ಕಬೀರ್ ರಫಿ ಅವರಾಗ್ಬೋದು, ಆಮೇಲೆ ಡಿ ಬನ್ನಿ ಆ್ಯಂಡ್ ಇಡೀ ಇದನ್ನು ಇಷ್ಟು ಅದ್ಭುತವಾಗಿ ಅದನ್ನು ಔಟ್ಪುಟ್ ಕೊಡೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಗಿರೀಶ್ ಸರ್. ಸೊ ಅವ್ರ ಪ್ಯಾಷನ್ನು ಸಿನಿಮಾಗೆ ಆ್ಯಂಡ್ ನನ್ನ ಕಾಸ್ಟ್ಯೂಮ್ಸ್ ಈ ಸಿನಿಮಾದಲ್ಲಿ ಭಾಳ ಭಾಳ ಸ್ಪೆಷಲಾಗಿ ಕೊಟ್ಟಿದ್ದಾರೆ. ಬಹುಶಃ ನನ್ನ ಎಂಟೈರ್ ಕೆರಿಯರಲ್ಲಿ ಇಷ್ಟು ಸ್ಟೈಲಿಶಾಗಿ ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಸ್ಟೈಲಿಶಾಗಿ ತೋರಿಸಿದ್ದಾರೆ, ತುಂಬ ಟ್ರೆಂಡಿಯಾಗಿ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ದೀಪಕ್ ಸರ್ ಅಷ್ಟೊಂದು, ಅಂದರೆ ನನ್ನ ಆ ಥರ ತೋರಿಸ್ಬೇಕು ಅಂತ ಅವರು ತುಂಬ ಪ್ರಿಪೇರ್ ಆಗಿ ಅದನ್ನು ಮಾಡಿದ್ದಾರೆ ಆ್ಯಂಡ್ ಅದು ಔಟ್ಪುಟ್ ಕಾಣಿಸ್ತಾ ಇದೆ. ಸೊ ನಾನು ಕಾಯ್ತಾ ಇದ್ದೀನಿ ಇದನ್ನು ಹೇಗೆ ಇವತ್ತಿನ ಜನ್ರೇಷನ್ ಸ್ಟೋರಿನ ಹೇಗೆ ರಿಸೀವ್ ಮಾಡ್ತಾರೆ ಅದನ್ನು ಅಂತ. ಸೊ ಇದು ನವಂಬರ್ 24ಕ್ಕೆ ಆ್ಯಂಡ್ ಇಡೀ ತಂಡಕ್ಕೆ ಪ್ಲಸ್ ನನಗೂ ಕೂಡ ಒಂದು ವಿಷಯ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.